माता के, बोलो भारत माता के। ಭಾರತದ ಗಡಿಯಲ್ಲಿ ಹುತಾತ್ಮರಾದ 20 ಭಾರತೀಯ ಯೋಧರಿಗೆ ಗುಡಿಬಂಡೆಯಲ್ಲಿ ಕ್ಯಾಂಡಲ್ ಬೆಳಗಿಸಿ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಗಡಿಯಲ್ಲಿ ಚೀನಾದ ವಿರುದ್ಧ ನಡೆದ ಘರ್ಷಣೆಯಲ್ಲಿ ನಮ್ಮ ಸೈನಿಕರು ಬಲಿದಾನವಾಗಿದ್ದಾರೆ. ಈ ನಿಟ್ಟಿನಲ್ಲಿ ದೇಶದೊಳಗೆ ಭಾರತೀಯರು ಚೀನಾದ ವಸ್ತುಗಳನ್ನು ಬಹಿಷ್ಕರಿಸುವ ಮೂಲಕ ಹೋರಾಟ ಮಾಡಬೇಕಿದೆ ಎಂದು ನಿವೃತ್ತ ಯೋಧ ಶ್ರೀ ಲಕ್ಷ್ಮೀನಾರಾಯಣ್ ಹೇಳಿದರು. ಗುಡಿಬಂಡೆ ಪಟ್ಟಣದ ಹಳೆ ಎಸ್ಬಿಎಂ ವೃತ್ತದಲ್ಲಿ ಗುಡಿಬಂಡೆಯ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳಿಂದ ಹುತಾತ್ಮರಾದ ಸುಮಾರು 20 ಭಾರತೀಯ ಯೋಧರಿಗೆ ಕ್ಯಾಂಡಲ್ ಜ್ಯೋತಿಯನ್ನು ಬೆಳಗಿಸಿ ನಡೆದ ಗೌರವ ಸಮರ್ಪಣೆಯಲ್ಲಿ ಅವರು ಮಾತನಾಡಿದರು. ಚೀನಾದ ಕುತಂತ್ರ ಬುದ್ಧಿ ಹೊಸದಲ್ಲ. ನಮ್ಮ ಹುತಾತ್ಮ ಯೋಧರ ಬಲಿದಾನ ವ್ಯರ್ಥವಾಗುವುದಿಲ್ಲ ಎಂದು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚೀನಾದ ವಸ್ತುಗಳನ್ನು ಬಹಿಷ್ಕರಿಸುವ ಮೂಲಕ ದೇಶದ ಪರವಾಗಿ ನಿಲ್ಲಬೇಕು ಎಂದರು. ಕನ್ನಡ ಸೇನೆಯ ಅಂಬರೀಶ್ ಮಾತನಾಡಿ, ಚೀನಾ ಮೂಲದ ಟಿಕ್ಟಾಕ್ ಆಪ್ ಮೊಬೈಲ್ಗಳಲ್ಲಿ ಡಿಲೀಟ್ ಮಾಡಬೇಕೆಂದರು. ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ರೆಡ್ಡಿ, ಗುಂಪು ಮರದ ಆನಂದ್ ಮಾತನಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಬಿ, ಖಜಾಂಚಿ ಶ್ರೀನಾಥ್, ಜಿವಿ ಭರತ್ ಕುಮಾರ್, ಪುನೀತ್, ತಾಲೂಕು ಕಚೇರಿಯ ಸಿಬ್ಬಂದಿ, ಶಿಕ್ಷಕ ರಾಮಾಂಜನೇಯ ಹಾಗೂ ಶ್ರೀನಿವಾಸ್ ಯಾದವ್, ಶ್ರೀರಾಮಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭಾರತ ಅಲ್ಲ 20-20ನೇ ಭಾರತ. ಈಗ ಯಾವುದಕ್ಕೂ ಬಂದು ಜಗ್ಗಲ್ಲ. ನಮ್ಮ ಆರ್ಮಿ ಬಂದು ತುಂಬಾ ಸ್ಟ್ರಾಂಗ್ ಆಗಿದೆ. ಮೊದಲನೇದಾಗಿ ಚೀನಾ ಮತ್ತೆ ಇಲ್ಲಿರ್ತಕ್ಕಂಥ ಚೀನಾ ಸಪೋರ್ಟ್ ಮಾಡ್ತಕ್ಕಂಥ ಇಂಡೈರೆಕ್ಟ್ ದೇಶದ್ರೋಹಿಗಳಿಗೆ ಈ ಒಂದು ದಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಈಗಿರ್ತಕ್ಕಂಥ ಭಾರತ ಬಂದು 1962ರ ಭಾರತ ಅಲ್ಲ, 20-20ನೇ ಭಾರತ ಇರ್ತಕ್ಕಂಥದ್ದು. ಯಾವುದಕ್ಕೂ ಭಯ ಪಡಲ್ಲ. ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಬಂದು ನಮ್ಮ ದೇಶವನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ಭೂಸೇನೆ, ವಾಯುಸೇನೆ, ಭಾರತದ ಒಂದು ಸೇನೆಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ಇಂಡೈರೆಕ್ಟ್ ಆಗಿ ಬಂದು ನೀವು ದೇಶವನ್ನು ಕಾಪಾಡಬಹುದು. ಅದು ಯಾವ ರೀತಿ ಅಂತಂದ್ರೆ, ಚೈನಾ ಒಂದು ಇನ್ವೆಸ್ಟ್ ಮಾಡಿರ್ತಕ್ಕಂತ ಪ್ರತಿ ಒಂದು ಆಪ್, ಎಕ್ಸಾಂಪಲ್ ಪೇಟಿಎಂ ಆಗ್ಬೋದು, ಇಲ್ಲವ ಟಿಕ್ಟಾಕ್ ಆಗ್ಬೋದು, ಮತ್ತೆ ಇದು ಯಾವುದು ಬೈಜೂಸ್ ಆಪ್ ಆಗ್ಬೋದು, ಕೆಲವೆಲ್ಲ